ಅಂತ ಹೇಳಿದ್ರ ರಾಜ ಪೋಷಾದಿಗಳನ್ನು ಕಳೆದುಕೊಂಡು ಬೀದಿಯಲ್ಲಿ ಅನಾಗರಿಕರಂತೆ ಭಿಕ್ಷೆ ಬೇಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ನನ್ನಲ್ಲಿ ಅರ್ಧ ರಾಜ್ಯವನ್ನು ಕೇಳಿದ್ರಂತೆ. ಕೇಳಿದ್ರ ಅರಣ್ಯವಾಸಿಗಳ ಆಟೋಯ ಸ್ಥಳ ಮಟ್ಟಿಗಿದೆ. ಕುಮಾರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನಿದೆ ತಾತ, ಯುದ್ಧವೇ ಯುದ್ಧ ತಾತ, ಅದಕ್ಕೆ ನಾನು ಯಾವಾಗಲೂ ಸಿದ್ಧ. ನನ್ನ ಬಳಿ ಅದೊಂದು ಅಕ್ಸೋಹಿಡಿ ಸೈನ್ಯವಿದೆ. ಅದರ ಹಿಡಿತಕ್ಕೆ ಸಿಕ್ಕಿದವರು ಮಾಡಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಮುಂದಾಗಿ ಹೋಗುವರು. ಸೋದರ ಚಂದ್ರ ಪಾಂಡವರು ರಣಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಸರ್ವೋಪದೇಶಕರು ಯಾರು? ಅಂಗಾಧಿಪತಿಯಾದ ವೀರ ಕರ್ಣನಿಲ್ಲವೇ ನಿನ್ನ ಭೀಷ್ಮ ದ್ರೋಣಾಚಾರ್ಯರ ಕಣ್ಣೆದುರು ಬೆಳೆದ ನಮಗೆ ಏಕೆ ಅದರ ಚಿಂತೆ? ಯಾರಿಗೆ ಪುರುಷೋತ್ತಮ? ಅವನ ನೆಟ್ಟಗೆ ನನ್ನ ರಮನೆಗೆ ಬಾರದೆ ತನ್ನ ಒಟ್ಟು ಗುಣ ಸಂಸಾರವಾಗಿ ದಾಸಿ ಪುತ್ರನಾದ ಪಿತನ ಮನೆಗೆ ಹೋದನಂತೆ. ಅವನು ಪುರುಷೋತ್ತಮ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವುದು ಪಾಂಡವರಿಗೆ ನ್ಯಾಯವಾಗಿ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೇಳಲೇ ಹೊರತು ನಿನ್ನ ಯಾಚನೆಗಾಗಿ ಪಾಂಡವರಿಗೆ ಅರ್ಧ ರಾಜ್ಯ ಕೊಡುವ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಸುಮ್ಮನಿರು. ಬಲವಂತ ಚಕ್ರವರ್ತಿ ಆದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೋ ಅಧೀನೆಯೋ? ರೋಜಿಗೆ ಪಥ್ಯವು ರುಚಿಸುವಂತೆ ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣದ ಕಾಲವು ಸಮೀಪಿಸುವುದರಿಂದ ಈ ರೀತಿ ನಡೆಯುತ್ತಿರುವೆ. ವೀರನಿಂದ ಪರಿವೃತನಾದ ಚಕ್ರವರ್ತಿಗೆ ದಾಸಿ ಪುತ್ರನಾದ ನೀತಿ ವಚನವು ಅನಾವಶ್ಯಕ. ಹಿರಿಯನು ವೃದ್ಧನು ಎಂದು ಸಹನೆಯಿಂದ ಸುಮ್ಮನಿದ್ದರೆ ಈತನ ತಲಹರಟೆಯು ಮಿತು ಬೀರುತ್ತಿರುವುದು. ಇವನನ್ನು ಕೂಡಲೇ ಸವಿದ ಸಭೆಯನ್ನು ಬಿಟ್ಟು ಹೊರಡು. ಬಲವಂತವಾಗಿಬೇಕಾಗುವುದು. ನನ್ನನ್ನು ಸಭೆಯಿಂದ ಹೊರಗೆ ನೂಕುವಷ್ಟು ಧೈರ್ಯ ಉಂಟಾಯಿತು ನಿಮಗೆ? ದುರ್ಯೋಧನ, ಹೇಳುವನ್ನು ಕೇಳು. ಅಂದು ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ನಿನ್ನ ತಡೆಯನ್ನು ಪ್ರಶಸ್ತಿ ಕೊಲ್ಲಲೆಂದು ಯತ್ನಿಸಿದಾಗ ಅದನ್ನು ತಡೆಯಲೆಂದೇ ಈ ಬಿಲ್ಲನ್ನು ನನ್ನ ಬಳಿಯಲ್ಲೇ ಇಟ್ಟುಕೊಂಡಿದ್ದನು. ಆದರೆ ಅದರಿಂದ ಆಗುವ ಲಾಭವಾದರೂ ಏನು? ಇಗೋ ಈ ಬಿಲ್ಲನ್ನು ಇಲ್ಲೇ ಮುರಿದು